हाय फ्रेंड्स एल्लरिगू नमस्ते। सो ई वीडियोदल्ली नावु हल्ली स्टैल सोप्सार माडुव विधान नोडोण। सो कामन आगि एल्लरिगू सोप्सार माडोदक्के बरुत्ते। सो नम्म कडे याव रीति माड्तारे अंत नावु ई वीडियोदल्ली नोडोण। ई सोप्सार अन्नु माडोदक्के नानु सोप्पन्नु चेन्नागि वाश् माडिट्टिदीनि। सो इवाग इदक्के बेकागिरुवंत इंग्रीडियंट्स नोडोण। ई सोप्सार अन्नु माडोदक्के नानु बेळ्ळुळ्ळि, ईरुळ्ळि, हसी मेणसिनकाई, कोत्तंबरी सोप्पु, आमेले एरडु टमोटो तगोंडिदीनि। सो नाटी टमोटो इदु रुचिगे तक्कष्टु साल्ट्, नेक्स्ट अर्ध कपष्टु तगरी बेळे, अर्ध टेबल स्पून अष्टु धनिया पौडर। सो हल्ली कडे माडुवंत सांबार पुडि इदु अर्ध टेबल स्पून। आमेले चिटिके अष्टु अरसिन, ओग्गरणेगे आयिलन्नु तगोळ्ळोण, सासिवे, जीरिगे, ईरुळ्ळि, आमेले करिबेवन सोप्पु, इवु ओग्गरणेगे बेकागिरुवंत इंग्रीडियंट्स। ಬೇಕಾದರೆ ನಾವು ಒಣಮೆಣಸಿನಕಾಯಿ ಇಂಗು ಕೂಡ ತಗೋಬೋದು। ಸೊ ನಾನು ಅವೆರಡನ್ನೂ ಇಲ್ಲಿ ತಗೊಂಡಿದ್ದೆ। ಇವಾಗ ನಾವು ಮೊದಲಿಗೆ ತೊಗರಿಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಬೇಕು। ಸೊ ನೋಡಿ ನಾನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿದ್ದೀನಿ। ಇವಾಗ ನಾವು ತಗೊಂಡಿರ್ತಕ್ಕಂತಹ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ। ನಂತರ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟಿರತಕ್ಕಂತಹ ಟೊಮೆಟೊವನ್ನು ಕೂಡ ಸೇರಿಸೋಣ। ಸೊ ಟೊಮೆಟೊ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ ಸೊಪ್ಸಾರು। ಆಮೇಲೆ ನಾವು ತಗೊಂಡಿರ್ತಕ್ಕಂತಹ ಮಸಾಲೆ ಪೌಡರನ್ನು ಸೇರಿಸೋಣ। ಸೊ ಮಸಾಲೆ ಪೌಡರ್ ಹಾಕೋದಾದರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು। ನೆಕ್ಸ್ಟ್ ನಾವು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಿ ನಾವು ಚೆನ್ನಾಗಿ ವಾಶ್ ಮಾಡಿರ್ತಕ್ಕಂತಹ ಸೊಪ್ಪನ್ನು ಸೇರಿಸೋಣ। ಸೊ ಸೊಪ್ಪನ್ನು ನಾವು ವಾಶ್ ಮಾಡಿ ಕಟ್ ಮಾಡಬೇಕು, ಕಟ್ ಮಾಡಿ ವಾಶ್ ಮಾಡಬಾರ್ದು। ಸೊ ನಾವು ಯಾವುದೇ ತರಕಾರಿಯನ್ನಾಗಲಿ ಸೊಪ್ಪನ್ನಾಗಲಿ ವಾಶ್ ಮಾಡಿ ಕಟ್ ಮಾಡೋದ್ರಿಂದ ಸೊ ಅದರಲ್ಲಿರ್ತಕ್ಕಂಥ ಕ್ಯಾಲೋರಿಸ್ ಹಾಗೆ ಇರುತ್ತೆ। ನಾವು ಕಟ್ ಮಾಡಿ ವಾಶ್ ಮಾಡೋದ್ರಿಂದ ಸೊ ಅದರಲ್ಲಿರ್ತಕ್ಕಂಥ ಕ್ಯಾಲೋರಿಸ್ ಎಲ್ಲ ಹೋಗುತ್ತೆ। ಸೊ ಹಾಗಾಗಿ ಇವಾಗ ನಾವು ಇದನ್ನು ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಡೋಣ। ಸೊ ಎರಡು ವಿಸಿಲ್ ಬರೋವರೆಗೂ ನಾವು ವೇಟ್ ಮಾಡೋಣ। ಸೊ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಇದು ವಿಸಿಲ್ ಬಂದಿದ್ದಾಯಿತು। ಸೊ ಎರಡು ವಿಸಿಲ್ ಆದಮೇಲೆ ಇದನ್ನು ತಣ್ಣಗಾಕ್ಬಿಡೋಣ। ನೋಡಿ ತಣ್ಣಗಾದಮೇಲೆ ಓಪನ್ ಮಾಡಿ ನೋಡೋಣ। ನೋಡಿ ಸೊಪ್ಪು ಚೆನ್ನಾಗಿ ಬಂದಿದೆ। ಇವಾಗ ಈ ಸೊಪ್ಪನ್ನು ನೀರಿನಿಂದ ಸಪ್ರೇಟ್ ಮಾಡಬೇಕು। ಸೊ ಹಾಗಂತ ಈ ನೀರನ್ನು ಬಿಸಾಕಬಾರ್ದು, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ। ಸ್ಮ್ಯಾಶ್ ಮಾಡಿ ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡಬೇಕು। ಸೊ ನಾನು ಸೌಟ್ನಿಂದನೇ ಸ್ಮ್ಯಾಶ್ ಮಾಡ್ತೀನಿ, ಮಿಕ್ಸಿಯಲ್ಲಿ ಹಾಕಕ್ಕೆ ಹೋಗಬೇಡಿ, ಮಿಕ್ಸಿಯಲ್ಲಿ ಹಾಕಿದ್ರೆ ತುಂಬ ನುಣ್ಣಗಾಗೋಗುತ್ತೆ। ಹಾಗಾಗಿ ಸೌಟ್ನಿಂದನೇ ಇದನ್ನು ಸ್ಮ್ಯಾಶ್ ಮಾಡಬೇಕು। ಸೊ ನಾವು ಡೈಲಿ ಒಂದು ಸೊಪ್ಪನ್ನು ತಿನ್ನಲೇಬೇಕು, ಕಂಪಲ್ಸರಿ। ಸೊ ಸೊಪ್ಪುಗಳಲ್ಲಿ ಒಳ್ಳೆಯ ಪೋಷಕಾಂಶಗಳಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು। ಅದರಲ್ಲೂ ಅರವೆ ಸೊಪ್ಪಿನಲ್ಲಿ ಐರನ್ ಅನ್ನೋದು ಹೇರಳವಾಗಿರುತ್ತೆ। ಸೊ ಯಾರು ರಕ್ತಹೀನತೆಯಿಂದ ಬಳಲ್ತಿರ್ತಾರೋ ಸೊ ಅಂಥವರು ಅರವೆ ಸೊಪ್ಪನ್ನು ಡೈಲಿ ಸೇವಿಸಿ। ಸೊ ಪ್ರತಿಯೊಬ್ಬರು ಸೊಪ್ಪನ್ನು ಡೈಲಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು। ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಕುದಿಯೋಕ್ಕೆ ಬಿಡೋಣ। ಇದು ಚೆನ್ನಾಗಿ ಕುದೀತಾ ಬಂತು, ಇವಾಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ। ಸೊ ಒಗ್ಗರಣೆಗೆ ಆಯಿಲನ್ನು ಇಟ್ಟಿದ್ದೀನಿ, ಆಯಿಲ್ ಬಿಸಿ ಆಯಿತು। ಈಗ ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆ ಚೆನ್ನಾಗಿ ಸುರಿದಿದ್ದಾಯಿತು. ನೆಕ್ಸ್ಟ್ ನಾವು ಜೀರಿಗೆಯನ್ನು ಸೇರಿಸೋಣ. ಸೊ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಆನಿಯನ್ಸನ್ನು ಹಾಕೋಣ. ನೆಕ್ಸ್ಟ್ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಣ. ಒಗ್ಗರಣೆ ಹಾಕೋದ್ರಿಂದ ಸೊಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದರಲ್ಲಿ ಬೇಕಾದರೆ ಇಂಗು ಕೂಡ ಹಾಕ್ಕೋಬೋದು, ಒಣಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಸೊ ನಾನು ಇವೆರಡನ್ನು ಹಾಕ್ತಿಲ್ಲ. ಇವಾಗ ನಾವು ಒಗ್ಗರಣೆ ರೆಡಿ ಆಯಿತು, ಇದರಲ್ಲಿ ಶಿಫ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ ಹಲ್ಲಿ ಸ್ಟೈಲಲ್ಲಿ ರುಚಿ ರುಚಿಯಾದ ಸೊಪ್ಸಾರು ರೆಡಿ ಆಯಿತು. ಸೊ ನಮ್ಮ ಕಡೆ ಇದೇ ಥರ ಮಾಡ್ತಾರೆ, ತುಂಬ ಟೇಸ್ಟಿ ಆಗಿರುತ್ತೆ. ಇದು ರಾಗಿ ಮುದ್ದೆ ಜೊತೆ ತಿಂದರೆ, ರೈಸ್ ಜೊತೆ ಕೂಡ ತಿನ್ಬೋದು. ಸೊ ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ಸೊಪ್ಸಾರನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ನೋಡಿದವರೆಗೂ ಧನ್ಯವಾದಗಳು.